ನೀವು ತಪ್ಪಿಲ್ಕೊಳ್ಳಿಲ್ಲ ಅಂದ್ರೆ ಹುಡುಗಿ ಜೊತೆ ಒಂದು 5 ನಿಮಿಷ ಸೆಪರೇಟ್ ಆಗಿ ಮಾತಾಡಬಹುದಾ? ಅದು ಅದಕ್ಕೇನಂತೆ, ನೀವು ಧಾರಾಳವಾಗಿ ಮಾತಾಡಬಹುದು. ನಮ್ ಲಕ್ಷ್ಮಿಗೂ ನಿಮ್ ಹತ್ರ ಏನಾದ್ರೂ ಕೇಳ್ಬೇಕು ಅಂತ ಇರಬಹುದಲ್ಲ. ಮದ್ವೆಗ್ ಮುಂಚೆನೆ ಗಂಡು ಹೆಣ್ಣು ಇಬ್ರು ಮನಸಾರೆ ಮಾತಾಡ್ಕೊಂಡ್ರೆ ಒಳ್ಳೇದೇ ಅಲ್ವಾ? ಹಾ, ನೀವು ಆ ರೂಮಿಗೆ ಹೋಗಿ ಮಾತಾಡಿ. ಲಕ್ಷ್ಮಿ, ಹೋಗಮ್ಮ. ನನಗೆ ಸುತ್ತಿ ಬಳಸಿ ಮಾತಾಡೋಕೆ ಗೊತ್ತಿಲ್ಲ, ಕೇಳೋದನ್ನ ನೇರವಾಗಿ ಕೇಳ್ತೀನಿ. ಯಾರನ್ನಾದರೂ ಲವ್ ಗಿವು ಅಂತ ಏನಾದರೂ ಮಾಡಿದ್ದೀರಾ? ಏನು ಬಾಯ್ಫ್ರೆಂಡು ಹಾಗೆ ಹೀಗೆ ಅಂತ ಯಾರಾದರೂ? ಇಲ್ಲ. ನಿಮ್ಮ ಅಂಗಡಿ ಓನರ್ ಅಮ್ಮನ ಜೊತೆ ಒಬ್ಬ ಬಂದಿದ್ದಾನಲ್ಲ, ಅವನ್ ಯಾರು? ಅವ್ರಿಗೆ ಬ್ರದರ್ ಇಲ್ಲ. ಹೆಸರು? ರವಿ. ಈ ಫೇಸ್ಬುಕ್, ಟ್ವಿಟರ್ ಇದ್ರಲ್ಲಿ ಏನಾದರೂ ಅಕೌಂಟ್ ಇದೆಯಾ? ಇಲ್ಲ, ನಾನೊಂದು ಬೇಸಿಕ್ ಫೋನೇ ಯೂಸ್ ಮಾಡ್ತಿರೋದು. ನಿನ್ನ ಫೋನ್ನ ಒಂದು ನಿಮಿಷ ಕೊಡ್ತೀಯಾ? ನಾನು ಕೇಳಿದ್ದಕ್ಕೆಲ್ಲ ಇಲ್ಲ ಅಂತ ಹೇಳಿದೆ. ಫೋನ್ ನೋಡಿದ್ರೆ ಆ ರವಿ ನಿಂಗೆ ತುಂಬ ಸಲ ಕಾಲ್ ಮಾಡಿದ್ದಾನೆ. ಅಂಗಡಿ ವಿಷಯ ಮಾತಾಡೋದಕ್ಕೆ ಕಾಲ್ ಮಾಡಿದ್ದಾರೆ. ನಿನ್ನ ಕೆಲಸ ಬಿಟ್ಟಿದ್ಯಾ ಅಂತ ನಿನ್ನ ಅತ್ತಿಗೆ ಹೇಳಿದ್ರಲ್ಲ. ಕೆಲಸಕ್ಕೆ ಮತ್ತೆ ಬಾ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದಾರೆ. ಅವನ್ ಯಾಕೆ ಕರೀತಾನೆ ಹಾಗೇನು? ಅವನಿಗೆ ನಿನ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟು? ಹಲೋ, ನಿನ್ನ ಹತ್ರನೇ ಕೇಳ್ತಾ ಇರೋದು, ಉತ್ತರ ಕೊಡು. ಏನು ಈಗಲೇ ಸುಳ್ಳು ಹೇಳ್ತೀಯಾ? ಹೇಳು. ಮದ್ವೆಗ್ ಮುಂಚೆನೆ ಹೀಗಂದ್ರೆ ಇನ್ನು ಮದುವೆ ಆದ್ಮೇಲೆ ಹೇಗೋ? ನಿನ್ನನ್ನೆಲ್ಲ ನಂಬ್ಕೊಂಡು ನಾನು ಹೇಗೆ ಮದುವೆಯಾಗಿ ಜೀವನ ಮಾಡೋದು? ಬಾಯಿ ಬಿಟ್ಟು ಮಾತಾಡಮ್ಮ, ಹೇಳು. ಮದ್ವೆ ಆದ್ಮೇಲೆ ನಿನ್ನನ್ನು ಹೇಗಮ್ಮ ನಂಬೋದು? ನಿನ್ ಜೊತೆಲಿ ಸಂಸಾರ ನಡ್ಸಕ್ ಹೇಗ್ ಸಾಧ್ಯ? ಲಕ್ಷ್ಮಿ, ಏನಾಯ್ತಮ್ಮ? ಅವಳು ಹೇಳೋದಿಲ್ಲ, ಯಾಕಂದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಲಲ್ಲ, ಅವಳು ಹೇಗೆ ಹೇಳ್ತಾಳೆ? ನಾನ್ ಹೇಳ್ತೀನಿ, ಲವ್ವರು ಬಾಯ್ಫ್ರೆಂಡು ಯಾರಾದ್ರೂ ಇದಾರ ಅಂತ ನಾನು ಕೇಳಿದೆ. ತುಂಬಾ ಒಳ್ಳೆಯವಳ ತರ ಇಲ್ವೇ ಇಲ್ಲ ಅಂತ ಹೇಳಿದ್ಲು. ಸರಿ ಅಂತ ಫೋನ್ ತೆಗ್ದು ನೋಡಿದ್ರೆ ಇಲ್ಲಿ ನಿಂತಿದಾರಲ್ಲ ಇವರು, ತುಂಬಾ ಸಲ ಫೋನ್ ಮಾಡಿದ್ದಾರೆ. ಏನು ಅಂತ ಕೇಳಿದ್ರೆ ಇವ್ರ ಅಂಗಡಿಲಿ ಕೆಲಸ ಮಾಡಕ್ ಕರೆದಿದ್ದು ಅಂತಾಳೆ. ಇದೆಲ್ಲ ನಂಬೋ ತರ ಇದೆಯಾ? ಈಗ್ಲೇ ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ, ಇವ್ರನ್ನೆಲ್ಲ ಏನ್ ಮಾಡೋದು? ನಾಲ್ಗೆ ಮೇಲೆ ಬರೆ ಹಾಕ್ಬೇಕಲ್ವಾ? ಅಲ್ಲ ಮೇಡಮ್, ನಾಲ್ಗೆ ಮೇಲೆ ಬರೆತಾನೆ ಹಾಕ್ಬೇಕು. ನಾಲ್ಗೆ ಮೇಲೆ ಬರೆ ಹಾಕ್ಬೇಕಾ? ಏನ್ರಿ, ಯಾಕ್ ನನ್ ಮಗನ ಹೊಡೆದ್ರಿ? ನಿಮ್ ಮಗನ್ಗೆ ಮದ್ವೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಾ? ಮದ್ವೆ ಅನ್ನೋದು ಪರಸ್ಪರ ನಂಬಿಕೆಯಲ್ಲಿ ಆರಂಭಿಸಿ ಪ್ರೀತಿಯಿಂದ ವಾತ್ಸಲ್ಯದಿಂದ ಕಾಲ ಕಾಲಕ್ಕೂ ಮುಂದುವರಿಯೋದೇ ಸಂಬಂಧ. ಆದ್ರೆ ನಿಮ್ ಮಗ ಅದನು ಹೆಣ್ಣೊಡಕ್ ಬಂದ ಜಾಗದಲ್ಲಿ ಲಕ್ಷ್ಮಿ ಮೊಬೈಲ್ ತಗೊಂಡು ಅಸಹ್ಯವಾಗಿ ಪ್ರಶ್ನೆ ಕೇಳ್ತಿದ್ದಾನೆ. ಇವನ್ ಥರ ಇರೋ ಸಂಶಯದ ಪಿಶಾಚಿ ಜೊತೆ ಯಾವ ಹೆಣ್ಣಿಂದಾನು ಒಂದು ನಿಮಿಷನೂ ಬಾಳಕ್ಕಾಗಲ್ಲ. ಯಾರ್ರಿ ಸಂಶಯದ ಪಿಶಾಚಿ? ತಪ್ಪೆಲ್ಲ ನಿಮ್ ಹತ್ರ ಇಟ್ಕೊಂಡು ಸುಳ್ಳನ್ನ ನನ್ ಮೇಲೆ ಹೊರಿಸ್ತಾ ಇದ್ದೀರಾ? ಅಮ್ಮ, ಇವಳ ಹತ್ರ ಬಾಯ್ ಫ್ರೆಂಡು ಲವ್ವರು ಯಾರಾದ್ರೂ ಇದಾರ ಅಂತ ಕೇಳಿದೆ, ಇಲ್ಲ ಅಂತ ಹೇಳಿದ್ಲು.
ಆಮೇಲೆ ಇವ್ಳು ಫೋನ್ ತೆಗೆದ್ ನೋಡಿದ್ರೆ ಇಲ್ಲಿ ನಿಂತಿದ್ದಾನಲ್ಲ ರವಿ, ತುಂಬಾ ಸಲ ಫೋನ್ ಮಾಡಿದ್ದಾನೆ. ಸರಿ, ಯಾಕೆ ಫೋನ್ ಮಾಡ್ದ ಅಂತ ಕೇಳಿದ್ರೆ ಸುಳ್ಳು ಹೇಳ್ತಾಳಮ್ಮ. ಅದಕ್ಕೆ ನಾನ್ ಕೋಪ ಮಾಡ್ಕೊಂಡೆ. ನೋಡಿದ್ರೆ ಇಎಂ ಹಬ್ಬ ನನಗ್ ಹೊಡಿತಾರೆ. ಓಹೋ, ಕತೆ ಹೀಗಿದ್ಯಾ? ಈ ಹಸಯ್ಯನ ಮುಚ್ಚಿಡೋದಕ್ಕೆ ನಾವ್ ಎಷ್ಟು ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿದ್ರ? ಶ್ರೀಮಂತರು ಯಾವ ತಪ್ಪನಾದ್ರೂ ಮಾಡಿ ದುಡ್ಡಿನ ಮುಚ್ಚಾಕ್ಬಹುದು ಅಂತ ನೋಡ್ತಿದ್ದೀರಾ? ಸಾಕ್, ನಿಲ್ಸಿ. ಇದ್ರ ಮೇಲೆ ನೀವು ಒಂದು ಮಾತಾಡಿದ್ರು ಮರ್ಯಾದೆ ಇರೋದಿಲ್ಲ. ಯಾಕೆ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ ನೋಡ್ಕೋತ್ಯಾ? ಸಾಕಮ್ಮ ಸಾಕು, ಮೊದ್ಲು ಹೊರಡೆ ಇಲ್ಲಿಂದ. ನೀವು ಹೊರಡ್ದೆ ಇನ್ನೇನು? ನಿಮ್ ಸಮಾಚಾರನೆಲ್ಲ ಕೇಳಿ ನನ್ ಮಗ ನಿಮ್ ಮಗಳ ಮದುವೆ ಮಾಡ್ಕೋತಾನ? ಅಷ್ಟಕ್ಕೂ ನನ್ ಮಗ ತಲೆ ಕೆಟ್ಟವನಲ್ಲ. ಮಲ್ಲಿಕಾ, ನಿನ್ನ ನಂಬಿ ಹೆಣ್ಣೋಡಕ್ ಬಂದೆ ನೋಡು. ನನ್ ಬುದ್ಧಿಗೆ ಚಪ್ಪಲಿ ತಗೊಂಡ್ ಹೊಡ್ಕೋಬೇಕು. ಇಲ್ಲಮ್ಮ, ಅದು ಹಾಗಲ್ಲ. ನಾವು ನಿಧಾನವಾಗಿ ಮಾತಾಡ್ಕೊಂಡು ಒಂದ್ ಒಳ್ಳೆ ನಿರ್ಧಾರಕ್ಕೆ ಬರೋಣ. ಇನ್ನು ಏನೇ ಒಳ್ಳೆ ಡಿಸಿಷನ್ ಬರೋದು? ನನ್ ತಂಗಿ ಬಗ್ಗೆ ತಪ್ಪಾಗಿ ಮಾತಾಡೋರು ಒಂದು ನಿಮಿಷ ಈ ಮನೇಲಿದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ನಡೆದ್ಮೇಲೂ ನಾವ್ ಇಲ್ಲಿ ಇರ್ತೀವಾ? ಏಯ್, ನಡೆಯ ಹೋಗೋಣ. ಅಮ್ಮ ಅಮ್ಮ ಅಮ್ಮ, ಸ್ವಲ್ಪ ನಾನು ಹೇಳಮ್ಮ. ಇಷ್ಟಾದ್ಮೇಲೆ ಮಾತಾಡಕ್ ಏನು ಉಳ್ದಿಲ್ಲ, ಕೈ ಬಿಡು. ಏನಾಯ್ತಾ? ಕುತ್ಕೊಂಡ್ ಮಿಕ್ಸರ್ ಮುಕ್ತಿದ್ರ? ಬನ್ನಿ. ನೀವ್ ಮನೆ ಒಳಗಡೆ ಕಾಲಿಡ್ಬೇಕಾದ್ರೆ ಈ ಸಂಬಂಧ ಎಕ್ಕುಟ್ ಹೋಗುತ್ತೆ ಅಂತ ನಾನು ಅನ್ಕೊಂಡೆ. ನಾನ್ ಅನ್ಕೊಂಡ್ ಹಾಗೆ ಮಾಡ್ಬಿಟ್ರಿ. ಇವಾಗ ನಿಮಗ್ ಸಮಾಧಾನನ? ಮಲ್ಲಿಕಾ, ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ. ಲಕ್ಷ್ಮಿಗೊಂದ್ ಒಳ್ಳೇದ್ ನಡೆಯುತ್ತೆ ಅಂದ್ರೆ ನಿನಗಿಂತ ನಾನ್ ತುಂಬಾ ಸಂತೋಷ ಪಡ್ತೀನಿ. ಆದ್ರೆ ಈ ತರ ಸಂಶಯ ಪಡೋ ವ್ಯಕ್ತಿ ಜೊತೆ ಬಾಳಕ್ಕಾಗಲ್ಲಮ್ಮ. ಇಂಥವನ್ ಜೊತೆ ಬದುಕು ಒಂದೊಂದು ಕ್ಷಣನು ನರಕ ಆಗ್ಬಿಡುತ್ತೆ. ಗಂಡ್ಸು ಅಂದ್ರೆ ಸಂದೇಹ ಪಟ್ಟೆ ಪಡ್ತಾರೆ. ಅವನ್ ಕೇಳೋ ಪ್ರಶ್ನೆಗೆ ಒಳ್ಳೆ ರೀತಿಲಿ ಉತ್ತರ ಕೊಟ್ಟಿದ್ರೆ ಅವನು ಸರಿ ಅಂತ ಕೇಳ್ತಿದ್ದ. ವಿಷಯ ಅಷ್ಟಕ್ಕೆ ಮುಗಿತಾ ಇತ್ತು. ನೀವೇ ಸುಮ್ನೆ ಅವನ್ ಕಪಾಳಕ್ ಹೊಡೆದು ವಿಷಯನ ದೊಡ್ಡದ್ ಮಾಡ್ಬಿಟ್ರಿ. ಏನ್ ಅರ್ಥ ಇಲ್ಲ ಮಾತಾಡ್ತಿದ್ಯಾ? ನೀವ್ ಬಾಯ್ ಮುಚ್ಚ್ರಿ. ನಿಮಗಂತೂ ಏನು ಗೊತ್ತಾಗೋದಿಲ್ಲ. ಸಂಸಾರದ ಕಷ್ಟ ಏನು ಅಂತ ಗೊತ್ತಾ ನಿಮ್ಗೆ? ಇವಳನ್ ದಡ ಸೇರ್ಸಕ್ಕೆ ಇಷ್ಟು ಕಷ್ಟ ಪಡ್ತಾ ಇದೀವಿ. ಇವಳಾದ್ಮೇಲೆ ದಿವ್ಯಾ ಇದ್ದಾಳೆ, ವನಿತಾ ಇದ್ದಾಳೆ. ಅವ್ರಿಗೆಲ್ಲ ಒಂದ್ ದಾರಿ ಮಾಡೋದ್ ಬೇಡ್ವಾ? ದಡ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಈಗ ಸಮುದ್ರಕ್ಕೆ ತಳ್ತಾ ಇದ್ಯಾ? ಮತ್ತೆ ಈ ಬಾರನ್ನ ಎಷ್ಟು ದಿನ ಅಂತ ನಮ್ ತಲೆ ಮೇಲೆ ಹೊತ್ಕೊಂಡಿರೋದು? ಕೆಲ್ಸ ಅಂತ ಒಂದಿತ್ತು, ಅದು ಹೋಗ್ಬಿಡ್ತು. ಮದ್ವೆ ಅಂತ ಮಾಡೋಣ ಅಂದ್ರೆ ಅದನ್ನು ಇವ್ರು ಬಂದು ಕೆಡಿಸ್ಬಿಟ್ರು. ಮಲ್ಲಿಕಾ, ಲಕ್ಷ್ಮಿನ್ ಕೆಲ್ಸದಿಂದ ತೆಗ್ದಿಲ್ಲ. ಅವಳು ಯಾವಾಗ ಬೇಕಾದ್ರೂ ಕೆಲ್ಸಕ್ಕೆ ಬರ್ಬೋದು, ಅದು ಅವಳ ಅಂಗಡಿ. ಲಕ್ಷ್ಮಿ ನಿನಗ್ ಭಾರವಾಗಿದ್ರೆ ಹೇಳು, ನಾನ್ ನನ್ ಮನೆ ಕರ್ಕೊಂಡು ಹೋಗ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ. ನಮ್ ಹುಡುಗಿನ ನೋಡ್ಕೊಳಕ್ಕೆ ನಮಗ್ ಚೆನ್ನಾಗ್ ಗೊತ್ತು. ಅಕ್ಕ, ತುಂಬಾ ಥ್ಯಾಂಕ್ಸ್ ಅಕ್ಕ. ನೀನ್ ಧೈರ್ಯವಾಗಿರೋ ಹುಡುಗಿ. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಕಣ್ಣೀರ್ ಹಾಕೋದಾ? ನಾಳೆ ಕೆಲ್ಸಕ್ ಬಾ, ನಾವು ಸಾಧಿಸ್ಬೇಕಾಗಿರೋದು ಬೇಕಾದಷ್ಟಿದೆ. ಬರ್ತೀಯ ಅಲ್ವಾ? ಬರ್ತೀನಿ ಅಕ್ಕ. ಅಪ್ಪಾಜಿ, ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ನನ್ನ ಕ್ಷಮಿಸ್ಬಿಡಿ. ಏನಮ್ಮ ಹಿಂಗೆಲ್ಲ ಮಾತಾಡ್ತೀರಿ? ಅವ್ರು ಅಷ್ಟು ಅಸಹ್ಯವಾಗಿ ಮಾತಾಡಿದ್ರೆ ಯಾರಕ್ ತಡ್ಕೊಳಕಾಗತ್ತೆ? ನಾನೇ ವಯಸ್ಸು ನೋಡಿದೆ, ಅವನ ಮೇಲೆ ಕೈ ಮಾಡಕ್ ಹೋಗಿದ್ದೆ. ಇದಕ್ ಹೋಗಿ ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿಮ್ಮ, ಪರವಾಗಿಲ್ಲಮ್ಮ. ಸರಿ, ಬರ್ತೀನಿ. ಆಗ್ಲಮ್ಮ, ಬರ್ತೀನಪ್ಪ. ನಾನು ಅನ್ಕೊಂಡಿದ್ದು ಈ ಜನ್ಮದಲ್ಲೇ ನಡೆಯಲ್ಲ ಅನ್ಸುತ್ತೆ.
ಮಗ ನಿಲ್ಸೋ ನಿಲ್ಸೋ, ದೇವಸ್ಥಾನದ ಮುಂದೆ ಜೋರಾಗಿ ಡ್ಯಾನ್ಸ್ ಮಾಡ್ತಾ ಇದೀಯ ಇವತ್ತು, ಏನ್ ವಿಷಯ? ಇರು ಮಗ ಇರೋ. ಏನಾಯ್ತು ಇವನ್ಗೆ? ಯು ಕಮ್, ಯು ಆಲ್ಸೋ ಕಮ್. ಸಖತ್ತಾಗಿ ಹೊಡೆದ್ರಿ, ಹಂಗೆ ಅದ್ದರ್ಸ್ಬಿಟ್ರಿ ಕಣ್ರ. ತಗೊಳ್ಳಿ, ಎಂಜಾಯ್. ಮತ್ತೆ ಶುರು ಮಾಡ್ದ ಇವನು. ಬರ್ತೀನಿ ಗುರು. ಲೈ ಮಗ, ಹೊಸ ಟಿ ಶರ್ಟ್ ತಗೋಬೇಕು ಅಂದಲ್ಲ ನೀನು? ತಗೋ, ಇಟ್ಕೋ, ವೆರೈಟಿ ಟಿ ಶರ್ಟ್ಸ್ ಹಾಕೊಂಡು ಮಜಾ ಮಾಡು. ಮಗ, ನೀನ್ ಶೂಸ್ ತಗೋಬೇಕು ಅಂದಿಯಲ್ಲೋ, ತಗೋ, ಇಟ್ಕೋ. ತುಂಬಾ ಥ್ಯಾಂಕ್ಸ್ ಮಗ. ಲೇ, ಫ್ರೆಂಡ್ಶಿಪ್ ಅಲ್ಲಿ ಥ್ಯಾಂಕ್ಸ್ ಯಾಕೋ ಮಗ? ಅಯ್ಯೋ, ನಾನು ಬೈಕ್ EMI ಕಟ್ಬೇಕಣೋ? ಏನೋ ಹೇಳ್ತಾ ಇದ್ಯಾ? ಎಷ್ಟು ತಿಂಗಳ್ದು? ಮುಂದಿನ 2 ತಿಂಗಳು ಸೇರ್ಸಿ ಕಟ್ಬಿಡು. ತಗೋ. ಲೇ, ಏನು ನೀನು ದೇವಸ್ಥಾನದಲ್ಲಿ ಪ್ರಸಾದ ಹಂಚತರ ಎಲ್ರಿಗೂ ದುಡ್ಡು ತೆಗೆದು ತೆಗೆದು? ಲೇ, ಇವತ್ ಸಿಕ್ಕಾಪಟ್ಟೆ ಜಾಲಿ ಆಗಿದೆನೋ. ಅಂತದ್ದೇನೋ ವಿಶೇಷ? ಭಾಗ್ಯಲಕ್ಷ್ಮಿ ಅವ್ರ ಮನೆಗೆ ಹುಡುಗನ್ ಕಡೆಯವ್ರು ಬಂದಿದ್ರ? ಎಲ್ಲಿ ಭಾಗ್ಯಲಕ್ಷ್ಮಿನ ಅವನ್ಗೆ ಮದುವೆ ಮಾಡಿ ಕೊಟ್ಬಿಡ್ತಾರೆ ಅಂತ ತುಂಬಾ ಹೆದರ್ ಬಿಟ್ಟಿದ್ದೆ ಕಣೋ. ಸದ್ಯ ಆ ತರ ಏನು ಆಗ್ಲಿಲ್ಲ, ಆ ಸಂಬಂಧಾನೆ ಡ್ರಾಪ್ ಆಗೋಯ್ತು. ಅದಕ್ಕೆ ಸಿಕ್ಕಾಪಟ್ಟೆ ಜಾಲಿ ಆಗಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ ಮಗ, ನನ್ ಭಾಗ್ಯಲಕ್ಷ್ಮಿ ಜಾಗದಲ್ಲಿ ಇನ್ನೊಬ್ಬಳನ್ನ ನೆನೆಸ್ಕೊಳಕಂತೂ ಸಾಧ್ಯನೇ ಇಲ್ಲ ಮಗ. ಕಲ್ಪನೆ ಕೂಡ ಮಾಡ್ಕೊಳಕ್ ಆಗಲ್ಲ ಅಂತ್ಯ. ಆದಷ್ಟು ಬೇಗ ಇದು ಫ್ಯೂಚರ್ ಅಲ್ಲಿ ನಡೆಯೋ ಚಾನ್ಸಸ್ ಇದೆ ಮಗ. ಲವ್, ಇವನ್ ಹೇಳೋದ್ ಕರೆಕ್ಟ್ ಇದೆ. ಯಾವಾಗ ಹುಡುಗಿಗೆ ಗಂಡು ನೋಡಕ್ ಶುರು ಮಾಡಿದ್ರು, ಇನ್ ಮುಂದೆ ಗಂಡುಗಳು ಬರ್ತಾನೆ ಇರ್ತಾರೆ. ಆದಷ್ಟು ಬೇಗ ಆ ಹುಡುಗಿಗೆ ಇನ್ನೊಂದು ಹುಡುಗ ನೋಡಿ ಮದುವೆ ಮಾಡಿಸ್ತಾರೆ. ಈಗ ಸಂತೋಷವಾಗಿ ಡ್ಯಾನ್ಸ್ ಮಾಡ್ತಿದ್ಯಾ, ಆಮೇಲೆ ಏನ್ ಮಾಡ್ತೀಯ ಹೇಳು. ಲೇ, ಹಾಗೆಲ್ಲ ಏನು ನಡೆಯಲ್ಲ ಕಣೋ. ಭಾಗ್ಯಲಕ್ಷ್ಮಿ ಹೆಸರಿನ ಹಿಂದೆ ವಿಧಿ ನನ್ನ ಹೆಸರೇ ಕಣೋ ಬರ್ದಿಟ್ಟಿರೋದು. ಅದನ್ನ ಯಾರಿಂದಾನು ಯಾವತ್ತು ಬದಲಾಯಿಸೋದಕ್ ಸಾಧ್ಯನೇ ಇಲ್ಲ. ಹಾಗಂತ್ಕೊಂಡು ಲವ್ ಅಲ್ಲಿ ಸೋತವ್ರು ತುಂಬಾ ಜನ ಇದಾರೆ. ಆ ಲಿಸ್ಟ್ ಅಲ್ಲಿ ನೀನ್ ಸೇರಬಾರ್ದು ಅಂತಿದ್ರೆ ಬೇಗ ಹೋಗಿ ಭಾಗ್ಯಲಕ್ಷ್ಮಿ ಹತ್ರ ನಿನ್ ಲವ್ ವಿಷಯ ಹೇಳು. ಏನೋ ಮಗ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ ಕಣೋ, ನಾನು ಒಂದ್ ವೇಳೆ ಅವಸರ ಪಟ್ಟು ಲವ್ ಪ್ರಪೋಸ್ ಮಾಡಿ ಈಗ ನಮ್ಮ ಮಧ್ಯೆ ಇರೋ ಫ್ರೆಂಡ್ಶಿಪ್ಗೂ ಫುಲ್ ಸ್ಟಾಪ್ ಎಲ್ಲಿ ಹಾಕ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಕಣೋ. ಹಾಗೆಲ್ಲ ಏನೋ ನಡೆಯಲ್ವೋ. ಒಬ್ರು ಇಷ್ಟ ಇಲ್ಲ ಅಂತ ಹೇಳಕ್ಕೆ ಯೋಚನೆ ಮಾಡ್ಬೇಕು, ಹಿಡ್ಸಿದ್ದಾರೆ ಅಂತ ಹೇಳೋದಕ್ಕೆ ಯಾಕೋ ಭಯ ಪಡ್ಬೇಕು. ಮಗ, ಧೈರ್ಯವಾಗಿ ಅವನ್ ಲವ್ ಹೇಳ್ತಾ ನೋಡು, ಅವನ್ಗೆ ಇದೇ ಇಲ್ಲ ಅನ್ನೋ ಎರಡೂ ಉತ್ತರ ಸಿಗುತ್ತೆ. ಆದ್ರೆ ಭಯ ಪಡ್ಕೊಂಡು ಹೇಳದೆ ಇರ್ತಾನ ನೋಡು, ಅವನ್ಗೆ ಇಲ್ಲ ಅನ್ನೋ ಒಂದೇ ಉತ್ತರ ಸಿಗೋದು. ಹೌದು ಮಗ, ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ. ಒಂದ್ ರೋಸ್, ಐ ಲವ್ ಯು ಅನ್ನೋ 3 ಪದ ನಿನ್ ಲೈಫ್ನ ಎಷ್ಟು ಚೇಂಜ್ ಮಾಡುತ್ತೆ ಗೊತ್ತಾ? ಅಷ್ಟೇ ತಾನೆ. ಸರಿ ಕಣೋ, ಹಾಗಾದ್ರೆ ನಾನು ನನ್ ಲವ್ ಅನ್ನ ಹೇಳೇ ಬಿಡ್ತೀನಿ. ಅದಕ್ ಮುಂಚೆ ನಾನು ಹೋಗಿ ದೊಡ್ಡವ್ರನ್ನ ನೋಡ್ಕೊಂಡ್ ಬರ್ತೀನಿ. ಹೀರೋನ ಯಾರು ಅದು? ಅಲ್ಲಿ ನೋಡು, ನಮ್ ದೊಡ್ಡವರು. ಭಾಗ್ಯಲಕ್ಷ್ಮಿ ನೋಡಕ್ ಬಂದ್ ವರನ್ನ ಹೇಗೋ ಕಳಿಸ್ಕೊಟ್ಬಿಟ್ಟೆ ದೇವ್ರೆ. ಇದೇ ಪರಿಸ್ಥಿತಿನ ಉಪಯೋಗಿಸ್ಕೊಂಡು ನಾನ್ ನನ್ ಲವ್ ಅನ್ನ ಭಾಗ್ಯಲಕ್ಷ್ಮಿ ಹತ್ರ ಹೇಳೋ ಅಂತ ಒಳ್ಳೆ ಸಿಚುಯೇಷನ್ ನೀನ್ ಸೃಷ್ಟಿ ಮಾಡ್ಕೊಟ್ಬಿಟ್ರೆ ಆವಾಗ ನಾನ್ ಧೈರ್ಯವಾಗಿ ಹೋಗಿ ಧೂಳೆಬ್ಸ್ಬಿಡ್ತೀನಿ. ನೀನೇನು ಯೋಚನೆ ಮಾಡ್ಬೇಡ ಗಣೇಶ. ಯಾಕೆ ಅನ್ನಕ್ಕ? ಏನ್ ಮಾಡ್ತಿದ್ಯಾ? ಲಡ್ಡು, ಎಷ್ಟ್ ಒಳ್ಳೆ ವಿಷಯ ನಡೆದಿದೆ, ಅದಕ್ಕೆ ಸ್ವೀಟ್ ತಿಂದು ಆಚರಿಸಬಾರ್ದ? ಅದಕ್ಕೇನೆ. ಏನ್ ಕಿಂಡಲ್ ಮಾಡ್ತಿದ್ಯಾ? ಕಿಂಡಲ್ ಅಲ್ಲ ಅಕ್ಕ, ನಿಜ ಹೇಳ್ತಾ ಇದೀನಿ. ಹುಡುಗ ನೀನ್ ಒಪ್ಗೆ ಅಂತ ಹೇಳಿದ ತಕ್ಷಣ ನನಗೆ ತಲೆನೇ ಕೆಟ್ಟೋಯ್ತು. ನಿಶ್ಚಿತಾರ್ಥ ಶಾಸ್ತ್ರ ಅಂತ ಹೇಳಿ ತಕ್ಷಣ ತಟ್ಟೆ ಬದಲಾಯಿಸ್ತಾರೆ ಅಂತ ಭಯನೇ ಆಗೋಯ್ತು. ಒಳ್ಳೇದಾಯ್ತು, ಮಹಾಕ ಬಂದು ಹುಡುಗನ್ನು ಅವ್ರ ಅಪ್ಪ ಅಮ್ಮನು ಓಡಿಸ್ಬಿಟ್ರು. ನನ್ನ ಮುದ್ದು ಅಕ್ಕ, ನಾನು ಹೇಳೋದನ್ನ ಕೇಳು. ನಿನಗೆ ಸರಿಯಾದ ಜೋಡಿ ಅಂದ್ರೆ ಆ ರವಿನೇ. ಇದನ್ನ ನಾನ್ ಮಾತ್ರ ಅಲ್ಲ, ನಿಮ್ಮಿಬ್ಬರನ್ನು ಜೋಡಿಯಾಗಿ ನಿಲ್ಸಿ ನೋಡುವಂತ ಜನ ಎಲ್ಲರೂ ಹೇಳ್ತಾರೆ. ಏನಂತೀರಾ? ಕರೆಕ್ಟ್ ತಾನೆ?
ಅಲ್ಯಾರೇ ಇದಾರೆ, ಅಲ್ಲಿ ನೋಡ್ಕೊಂಡು ಕೇಳ್ತಿದ್ಯಾ? ಎಷ್ಟೊಂದ್ ಜನ ಇದಾರೆ, ನಮ್ಮನ್ನೇ ನೋಡ್ತಾ ಇದಾರೆ. ಅಕ್ಕ ನಿಂಗ ಅದೆಲ್ಲ ಗೊತ್ತಾಗಲ್ಲ, ನೀನ್ ಸುಮ್ನೆ ಬಿಲ್ಡಪ್ ಕೊಡ್ಬೇಡ, ಹೋಗು. ಅಕ್ಕ ಬೇರೆಯವ್ರಿಗೆ ಮೋಸ ಮಾಡ್ಬಾರ್ದು ಅನ್ಕೊಳ್ಳೋಳು ನೀನು, ನಿನ್ ಮನಸ್ಗೆ ಯಾಕೆ ಮೋಸ ಮಾಡ್ತಿದ್ಯಾ? ಏನ್ ಹೇಳ್ತಿದ್ಯಾ? ರವಿಗೆ ನೀನಂದ್ರೆ ಇಷ್ಟ, ನಿನಗೂ ರವಿ ಇಷ್ಟ, ಆದ್ರೆ ನೀವಿಬ್ರು ಫಿಲಂಗಳಲ್ಲಿ ನಡೆಯೋ ತರ ನಿಮ್ ಲವ್ನ ಮನ್ಸಲ್ಲೇ ಇಟ್ಕೊಂಡಿದ್ದೀರಾ. ಅಕ್ಕ ಯಾವತ್ತಾದ್ರೂ ಒಂದಿನ ಲವ್ಗೆ ತಲೆ ಕೆಟ್ಟು ಇರೋಕಾಗ್ದೆ ಹೊರಗಡೆ ಎಗರ್ಕೊಂಬಂದು ನಿನ್ ಹತ್ರ ಏನು ಅಂತ ಕೇಳುತ್ತೆ. ಇಲ್ಲ, ನನಗೂ ರವಿಗೂ ಒಬ್ರು ಕಂಡ್ರೆ ಒಬ್ರಿಗೆ ಇಷ್ಟಾನೆ, ಆದ್ರೆ ಅದ್ ನೀನ್ ಹೇಳ್ತಾ ಇರೋ ಹಾಗೆ ಪ್ರೀತಿ ಅಲ್ಲ. ಅಲ್ಲ ಮತ್ತೆ ಬೇರೇನು? ಫ್ರೆಂಡ್ಶಿಪ್. ಓ, ಈ ಸ್ನೇಹ ಲೋಕದ ಫ್ರೆಂಡ್ಶಿಪ್ ಕಥೆಯೆಲ್ಲ ನಮ್ಮ ಹತ್ರ ಬೇಡ ಸಿಸ್ಟರ್. ನಿನಗೂ ರವಿಗೂ ಇರೋದು ಖಂಡಿತ ನಿಜವಾದ ಲವ್ವೇ. ನಿನ್ನಂತವ್ರಿಗೆಲ್ಲ ಏನ್ ಹೇಳಿದ್ರು ವೇಸ್ಟೆ, ನೀನ್ ಏನ್ ಬೇಕಾದ್ರೂ ತಿಳ್ಕೊ, ನನ್ನ ಬಿಟ್ಬಿಡು. ಹೋಗು ಹೋಗು, ಒಂದಿನ ನೀನೇ ಬಂದು ನನ್ನ ಹತ್ರ ಹೇಳ್ತೀಯ, ಆ ದಿನಕ್ಕೋಸ್ಕರ ಐ ಆಮ್ ವೇಟಿಂಗ್. ಹೌದು ಮಗ, ಐ ಲವ್ ಯು ಅನ್ನೋ ಮೂರ್ ಪದ ನಿನ್ ಲೈಫ್ನ ಎಷ್ಟು ಚೇಂಜ್ ಮಾಡುತ್ತೆ ಗೊತ್ತಾ? ಒಂದ್ ರೋಸ್ ಕೊಡಿ, ತಗೊಳ್ಳಿ. ಹಾಯ್ ಕ್ಯಾಂಡಿ. ಹೇ, ನಿಧಾನಕ್ಕೆ ಬರುತ್ತಾನೆ. ಏನ್ ರವಿ, ಏನಾಯ್ತು? ಏನು ಇಲ್ಲ ಲಕ್ಷ್ಮಿ. ಏನು ಇಲ್ಲ ಅಂತ ಹೇಳಕ್ ಯಾರಾದ್ರೂ ಈ ತರ ಅರ್ಜೆಂಟ್ ಆಗಿ ಬರ್ತಾರ? ದೇವ್ರ ಕೈ ಮುಗಿಯಕ್ ಹೋದ್ರೆ ಎದುರಿಗೆ ಬಂದ ಅಂತಾರೆ. ಒಂದ್ ದೇವತೆ ಹಾಕ್ ಬರ್ತಿರೋದು ನನ್ ಲೈಫ್ ಅಲ್ಲಿ ಮೊದಲನೇ ಸಲ ಈಗ ತಾನೇ ನೋಡ್ತಿದ್ದೀನಿ. ದೇವತೆ ಅಂತ ಹೇಳ್ದೆ ತಾನೆ, ಒಂದ್ ಥ್ಯಾಂಕ್ಸ್ ಆದ್ರೂ ಹೇಳ್ಬಾರ್ದ? ಸುಳ್ಳು ಹೇಳೋರಿಗೆ ಯಾಕೆ ಥ್ಯಾಂಕ್ಸ್? ನೀನ್ ಸುಂದರವಾಗಿರೋ ಹುಡುಗಿ ಅಷ್ಟೇ ಅಲ್ಲ, ಬುದ್ಧಿವಂತೇನು ಅನ್ಸತ್ತೆ, ನಾನು ಏನ್ ಹೇಳಿದ್ರು ಪಟ್ಟಂತ ಗೊತ್ತಾಗ್ಬಿಡುತ್ತಲ್ಲ. ಏನ್ ನೀನು, ಏನ್ ಹೇಳಿದ್ರು ತಲೆ ಆಡಿಸ್ತೀಯ, ಹೇಳದೆ ಇದ್ರು ತಲೆ ಆಡಿಸ್ತೀಯ. ಹೀಗಿರುವಾಗ ನಾನು ಹೇಳಕ್ ಬಂದ ವಿಷಯನ ಹೇಗೆ ಹೇಳಿ? ಏನ್ ಹೇಳ್ಬೇಕು? ಅದೇನು ಅಂದ್ರೆ ಮುಖ್ಯವಾದ ವಿಷಯ. ಏನು? ಏನು ಅಂತ ಕೇಳ್ತಿದ್ದೇನಲ್ಲ. ರವಿ ಲೇಟ್ ಮಾಡ್ಬೇಡ, ಹೇಳ್ಬಿಡು ಹೇಳ್ಬಿಡು. ಅದು ಅಂತರಂಗದೂರಿಗೆ ಬಂದವಳೇ, ನಾನು ನಿನ್ನನ್ನು ಮನ್ಸಾರೆ ಪ್ರೀತಿಸ್ತಿದ್ದೀನಿ ಕ್ಯಾಂಡಿ. ಅಕ್ಕರೆ ಆಸರೆ ತಂದವಳೇ ನನ್ನವಳೇ, ನೀನಿಲ್ದೇ ಇದ್ರೆ ನನಗೆ ಲೈಫೇ ಇಲ್ಲ. ಗೆಳತಿಯಾದೆ ಬಾಳ ದಾರಿಗೆ ಪಯಣ, ನಾನು ಜೀವಿಸೋದು ಸಾಯೋದು ನೀನು ಹೇಳೋ ಉತ್ತರದ ಮೇಲೆ ನಿಂತಿದೆ. ಪ್ರಣಾಮ ನಿಂಗೆ ಓ ದೇವತೆ, ಹೆಸರಿರದ ಬಂಧು ನೀನು. ನೀನೇನು ಹೇಳಲಿಲ್ಲ. ಬೆದ್ದು ನಾನೇ ಈ ರೋಸ್ನ ತಗೊಂಡ್ನಲ್ಲ, ಅಷ್ಟು ನಿನಗೆ ಅರ್ಥ ಆಗ್ಲಿಲ್ವಾ? ಅಂದ್ರೆ ನಿನಗೂನು
ನೀನು ನನ್ನ ಲವ್ ಮಾಡ್ತಿದ್ಯಾ ಕ್ಯಾಂಡಿ? ನೀವು ಯಾವಾಗ ಲವ್ ಪ್ರಪೋಸ್ ಮಾಡ್ತೀರಾ ಅಂತ ನಾನು ಒಂದೊಂದು ನಿಮಿಷನೂ ಕಾಯ್ತಿದ್ದೆ. ಹಂಗ್ ನೋಡಿದ್ರೆ ನೀವು ಸ್ವಲ್ಪ ಲೇಟ್. ಸಾರಿ ಸಾರಿ, ಇನ್ಮೇಲೆ ನಾನು ಯಾವುದಕ್ಕೂ ಲೇಟ್ ಮಾಡಲ್ಲ. Thank you.